ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ನೋಡಿ ಮನೆಯಿಂದಲೇ ಮತದಾನವನ್ನು ಮಾಡ್ತಕ್ಕಂಥ ಹಿರಿಯ ನಾಗರಿಕರಿಗೆ ಇರ್ತ ಸೌಲಭ್ಯವನ್ನು ಇದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ಎರಡು ಬಾರಿ ಮಾತ್ರ ಅವಕಾಶ ಇರುತ್ತಂತೆ. ಅಧಿಕಾರಿಗಳೇ ಹೋಗಿ ಮನೆಯಲ್ಲಿ ಮತದಾನವನ್ನು ಮಾಡಿಸ್ತಾರಂತೆ. ಸೊ ಯಾವ ರೀತಿ ಮಾಡಿಸ್ತಾರೆ, ಇದು ಯಾವ ದಿನಗಳಲ್ಲಿ ಹೋಗ್ತಾರೆ, ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನೋಡೋಣ ಬನ್ನಿ. ನೋಡಿ, ಹಿರಿಯ ನಾಗರಿಕರಿಂದ ಮತ ಹಾಕಿಸಲು ಎರಡು ಬಾರಿ ಅಧಿಕಾರಿಗಳ ಭೇಟಿ, ಎರಡು ಬಾರಿ ಅಧಿಕಾರಿಗಳು ಭೇಟಿಯನ್ನು ಮಾಡ್ತಾರಂತೆ. ಮನೆಯಿಂದ ಅಂಚೆ ಮತದಾನಕ್ಕೆ ಹೆಸರು ನೋಂದಣಿ ಮಾಡಿಕೊಂಡವರ ಮನೆಗೆ ಏಪ್ರಿಲ್ 13 ರಿಂದ 18 ರವರೆಗೆ ಎರಡು ಬಾರಿ ಮಾತ್ರ ಅಧಿಕಾರಿಗಳು ಭೇಟಿ ನೀಡಲಿದ್ದಾರೆ. ಸೊ ಡೇಟ್ ಆಲ್ರೆಡಿ ಶುರುವಾಗಿದೆ ಸ್ನೇಹಿತರೆ. ನೋಡಿ, ಇದೇ ಏಪ್ರಿಲ್ 13 ರಿಂದ 18 ರವರೆಗೆ ಇವರು ಅಧಿಕಾರಿಗಳು ಮನೆಗೆ ಭೇಟಿಯನ್ನು ನೀಡಲಿದ್ದಾರಂತೆ. 85 ವರ್ಷ ಮೇಲ್ಪಟ್ಟ ಹಾಗೂ ಅಂಗವಿಕಲರಿಗೆ ಏಪ್ರಿಲ್ 13ರ ಶನಿವಾರದಿಂದ ಅಂಚೆ ಮತದಾನ ಆರಂಭಗೊಳ್ಳಲಿದೆ. ನಗರದ 3 ಲೋಕಸಭಾ ಕ್ಷೇತ್ರಗಳಿಂದ 85 ವರ್ಷ ಮೇಲ್ಪಟ್ಟ 6206 ಮತದಾರರು ಹಾಗೂ 201 ಅಂಗವಿಕಲ ಮತದಾರರು ಅಂಚೆ ಮತದಾನಕ್ಕೆ ನೋಂದಣಿ ಮಾಡಿಕೊಂಡಿದ್ದಾರೆ. ಮತಗಟ್ಟೆ ಸಿಬ್ಬಂದಿಯು ಮತಪತ್ರ ಹಾಗೂ ಮತಪೆಟ್ಟಿಗೆಗಳೊಂದಿಗೆ ಪ್ರತಿ ಮತದಾರರ ಮನೆಗೆ ಎರಡು ಬಾರಿ ಭೇಟಿ ನೀಡುತ್ತಾರೆ. ಭೇಟಿ ನೀಡುವ ಬಗ್ಗೆ ಮತದಾರರಿಗೆ ಮುಂಚಿತವಾಗಿ ಮಾಹಿತಿ ನೀಡಲಾಗುತ್ತದೆ. ಒಂದು ವೇಳೆ ಮೊದಲ ಬಾರಿ ಭೇಟಿ ನೀಡಿದ ಸಂದರ್ಭದಲ್ಲಿ ಮತದಾರರು ಮನೆಯಲ್ಲಿ ಲಭ್ಯವಾಗದಿದ್ದರೆ ಎರಡನೇ ಬಾರಿ ಮಾಹಿತಿ ನೀಡಿ ಭೇಟಿ ನೀಡಲಾಗುತ್ತದೆ. ಆದರೂ ಮತದಾರರು ಲಭ್ಯವಾಗದಿದ್ದರೆ ಮತ್ತೆ ಮತದಾನಕ್ಕೆ ಅವಕಾಶವನ್ನು ನೀಡುವುದಿಲ್ಲ. ಇನ್ನು ಮನೆಯಿಂದಲೇ ಗೌಪ್ಯ ಮತದಾನಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು ಮತದಾರರ ಮನೆಗೆ ಇಬ್ಬರು ಮತಗಟ್ಟೆ ಅಧಿಕಾರಿಗಳು, ಭದ್ರತಾ ಸಿಬ್ಬಂದಿ, ವಿಡಿಯೋಗ್ರಾಫರ್ ಒಳಗೊಂಡಿರುವ ಮತಗಟ್ಟೆ ತಂಡವು ತೆರಳಿ ಮತದಾನ ಗುರುತಿನ ಚೀಟಿ ಪರಿಶೀಲಿಸಲಾಗುತ್ತದೆ. ಬಳಿಕ ಗೌಪ್ಯ ಮತದಾನಕ್ಕಾಗಿ ಅಂಚೆ ಮತಪತ್ರದಲ್ಲಿ ಮತ ಚಲಾಯಿಸಲು ಅವಕಾಶ ಕಲ್ಪಿಸಲಾಗುತ್ತದೆ. ಈ ಎಲ್ಲ ಪ್ರಕ್ರಿಯೆಯನ್ನು ವಿಡಿಯೋಗ್ರಫಿ ಮೂಲಕ ಸೆರೆ ಹಿಡಿಯಲಾಗುತ್ತೆ ಎಂದು ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನೋಡಿ ಸ್ನೇಹಿತರೆ, ಗೌಪ್ಯ ಮತದಾನ ಅಂದರೆ ಅಷ್ಟು ಸುಲಭವಲ್ಲ. ಪ್ರತಿಯೊಂದನ್ನು ಕೂಡ ಇವರು ವಿಡಿಯೋ ಮಾಡಿ ಗುರು ಇಲಾಖೆಗೆ ತೋರಿಸ್ಬೇಕಾಗುತ್ತೆ ಅನ್ನೋದು ಇಲ್ಲಿ ಮೆಚ್ಚಬೇಕಾದಂಥದ್ದು. ಹಾಗೆ ಈ ವಿಷಯ ತಿಳಿದಿರಲಿ ಅಂತ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ನೋಡಿ, ನೋಂದಾಯಿತ ಹಿರಿಯರಿಗೆ ಮನೆಯಿಂದಲೇ ಅಂಚೆ ಮತದಾನಕ್ಕೆ ಅವಕಾಶ, ಮನೆಗೆ ಬರುವ ಮುಂಚೆ ಅಧಿಕಾರಿಗಳಿಂದ ಮತದಾರರಿಗೆ ಮಾಹಿತಿ ಹಂಚಿಕೆ, ಆಗ ಮತದಾನ ತಪ್ಪಿದರೆ ಮತ್ತೊಮ್ಮೆ ಮತ ಹಾಕಲು ಹಿರಿಯರಿಗೆ ಅವಕಾಶ, ಎರಡನೇ ಬಾರಿಯೂ ಮತದಾನ ಮಾಡದಿದ್ದರೆ ಮತ್ತೆ ಅವಕಾಶ ನೀಡಲ್ಲ. ಅದನ್ನು ಅಧಿಕಾರಿಗಳು ಹೇಳಿರೋದು. ಮತದಾನದ ಗೌಪ್ಯತೆ ಕಾಪಾಡಲು ಚುನಾವಣಾ ಆಯೋಗದಿಂದ ಆದ್ಯತೆ. ಮತದಾನದ ಪ್ರತಿ ಪ್ರಕ್ರಿಯೆಯು ವಿಡಿಯೋಗ್ರಫಿ ಮಾಡುವ ಮೂಲಕ ಅಧಿಕಾರಿಗಳು ಈ ಪ್ರಕ್ರಿಯೆಯನ್ನು ಮುಗಿಸ್ಕೊಡ್ತಾರೆ. ಸೊ ಹಿರಿಯ ನಾಗರಿಕರು ಮತ್ತು ಅಂಗವಿಕಲರಿಗೆ ಮನೆಯಿಂದಲೇ ಮತದಾನ ಮಾಡ್ತಕ್ಕಂಥ ಪ್ರಕ್ರಿಯೆ ಈಗ ಆಲ್ರೆಡಿ ಶುರುವಾಗಿದೆ. 18ನೇ ತಾರೀಕು ತನಕ ಈಗ ಅಧಿಕಾರಿಗಳು ಅವರ ಮನೆ ಮನೆಗೆ ಭೇಟಿ ನೀಡಿ ಮತದಾನವನ್ನು ಮಾಡಿಸ್ತಾ ಇದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಇದೇ ಮೊದಲನೇ ಬಾರಿ ಅಂತ ಅನ್ಕೋತೀನಿ ಸ್ನೇಹಿತರೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ವಿಡಿಯೋ ಇಷ್ಟು ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋಲಿ ಭೇಟಿ ಮಾಡ್ತೇನೆ. ನಮಸ್ಕಾರ.